ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಕರ್ನಾಟಕದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಸರಳವಾದಂತ ಇದೊಂದು ದಸರಾ ಉತ್ಸವ ಆಗುತ್ತೆ. ಇದೊಂದು ದಸರಾ ಉತ್ಸವ ಆಗಲಿದೆ. ಯಾಕಂದ್ರೆ ನಮ್ಮೆಲ್ಲ ಶಾಸಕರು ಸಂಸದರು ಕೆಲವೊಂದು ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಜನರು ಜಾಂಗುಳಿ ಜಾಸ್ತಿ ಆಗಬಾರದು ಅಂತ ಕಾರಣದಿಂದ ಅರಮನೆ ಮತ್ತು ಬೆಟ್ಟಕ್ಕೆ ಸೀಮಿತ ಆಗಬೇಕನ್ನಂತ ಅಭಿಪ್ರಾಯವನ್ನು ಕೂಡ ಕೊಟ್ಟಿದ್ದಾರೆ. ಒಂದು ರೀತಿ ಸರಳವಾದಂತ ಸಂಪ್ರದಾಯವಾದಂತ ಈ ದಸರಾವನ್ನು ಆಚರಣೆಯನ್ನು ಮಾಡ್ಕೋಬೇಕಾದ್ರೆಗಿನ ಕೆಲವೊಂದು ಆರೋಗ್ಯ ಇಲಾಖೆಯಿಂದ ಕೆಲವೊಂದು ಆಕ್ಷನ್ ಪ್ಲಾನ್ಗಳು ಆಗಬೇಕಾಗಿದೆ. ಟೆಕ್ನಿಕಲ್ ಕಮಿಟಿ ಬೆಂಗಳೂರಿನಿಂದ ಬರ್ತಾ ಇದ್ದಾರೆ. ಆ ಟೆಕ್ನಿಕಲ್ ಕಮಿಟಿ ಜೊತೆಯಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಂತರ ಜನಪ್ರತಿನಿಧಿಗಳು ಸೇರಿಕೊಂಡು ಒಂದು ಆಕ್ಷನ್ ಪ್ಲಾನ್ ಮಾಡಬೇಕು ಅಂತ ಹೇಳಿದೆನಿ. ಆ ಆಕ್ಷನ್ ಪ್ಲಾನ್ ಕೂಡ 24 ತಾಸು ಒಳಗಡೆನೇ ಆಕ್ಷನ್ ಪ್ಲಾನ್ ಆಗಬೇಕು. ಆಕ್ಷನ್ ಪ್ಲಾನ್ ಆಗಿ ಅದು ಏನೇನು ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅವು 24 ತಾಸು ಒಳಗಡೆ ರೆಡಿ ಮಾಡಿ ಸಬ್ಮಿಟ್ ಮಾಡುವಂತ ಕೆಲಸ ಕೂಡ ಆಗಬೇಕು ಅನ್ನಂತ ಅಭಿಪ್ರಾಯ ಕೂಡ ನಮ್ಮ ಆರೋಗ್ಯ ಇಲಾಖೆಯಿಂದ ಟೆಕ್ನಿಕಲ್ ಕಮಿಟಿ ಬರ್ತಾ ಇದೆ. ಆ ಏನು ಟೆಕ್ನಿಕಲ್ ಕಮಿಟಿ ಬಂದು ಎಲ್ಲ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಇವತ್ತು ಸರಳವಾದಂತ ಒಂದು ಸಾಂಪ್ರದಾಯಿಕವಾದಂತ ಈ ದಸರಾ ಉತ್ಸವ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ನಡೀತಾ ಇದನೋ ಅದನ್ನು ನಡೆಸಬೇಕಂದ್ರೆ ಯಾವ ರೀತಿಯಲ್ಲಿ ಆಗಬೇಕನ್ನಂಥದ್ದು ಒಂದು ಎನ್ಒಸಿಯನ್ನು ಆರೋಗ್ಯ ಇಲಾಖೆಯಿಂದ ಕೊಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ನಮ್ಮ ಎಲ್ಲರಿಗೂ ಇವತ್ತು ಸರಳವಾದಂಥ ಕರ್ನಾಟಕದಲ್ಲಿ ಏನು ಸರಳವಾದಂಥ ಏನು ದಸರಾ ಉತ್ಸವ ನಡೀತಾ ಇದನೋ ನಮ್ಮೆಲ್ಲರಿಗೂ ಜೀವನ ಮುಖ್ಯ ಆಗಿದೆ. ಜೀವನ ಜೊತೆಯಲ್ಲಿ ಸರಳವಾದಂಥ ಸುರಕ್ಷಿತವಾದಂಥ ಈ ದಸರಾ ಉತ್ಸವ ಆಗಬೇಕು ಅಂತ ಕಾರಣದಿಂದ ನಾಳೆ ಸಿಎಂ ಜೊತೆಯಲ್ಲಿ ನಾನು ಸಮಾಲೋಚನೆ ಕೂಡ ಮಾಡ್ತೀನಿ. ಸಿಎಂ ಅವರ ಹತ್ರ ಹೋಗಿ ಇವತ್ತು ಏನು ಅಭಿಪ್ರಾಯಗಳನ್ನು ಕೊಟ್ಟಿದ್ದರೋ ಎಲ್ಲ ಅಭಿಪ್ರಾಯಗಳನ್ನು ಸಿಎಂ ಜೊತೆಯಲ್ಲಿ ನಾನು ಚರ್ಚೆ ಮಾಡಿ ಸಿಎಂ ಅವರು ಇನ್ನು ಮುಂದೆ ಇದನ್ನು ಸರಳವಾಗಿ ಯಾವ ರೀತಿಯಲ್ಲಿ ಆಚರಣೆ ಮಾಡಬೇಕನ್ನಂತ ವಿಚಾರದ ಬಗ್ಗೆ ಅವರು ಒಂದು ತೀರ್ಮಾನಕ್ಕೆ ಬರ್ತಾರೆ. ಅದಕ್ಕೋಸ್ಕರವಂದು ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗಬೇಕಾ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗಬಾರ್ದ, ಈ ಒಂದು ಬೇರೆ ಬೇರೆ ಆಕ್ಟಿವಿಟೀಸ್ ಏನು ಕಾರ್ಯಕ್ರಮಗಳು ನಡೀತಾ ಇದ್ವೋ ಜಂಬೂ ಸವಾರಿ ಅಂಥವೆಲ್ಲ ಕೂಡ ಅಂಥದ್ದಾಗಬೇಕಾ, ಇಲ್ಲಿ ಊರೆಲ್ಲ ಕೂಡ ದೀಪದ ಅಲಂಕಾರ ಆಗಬೇಕಾ, ದೀಪದ ಅಲಂಕಾರ ಅರಮನೆಗೆ ಮತ್ತು ಬೆಟ್ಟಕ್ಕೇನನ್ನು ಸೀಮಿತ ಆಗಬೇಕಾ? ಯಾಕಂದರೆ ಎಲ್ಲರಿಗೂ ಉದ್ದೇಶ ಒಂದೇ, ಬೇರೆ ಏನಿಲ್ಲ. ಎಲ್ಲ ಒಂದು ಕಡೆ ಸಾವು ಮತ್ತು ನೋವು ಸಂಭವಿಸಬಾರದು ಅನ್ನೋಂಥ ಕಾರಣದಿಂದ ಕೆಲವೊಂದು ನಿರ್ಧಾರಗಳನ್ನು ತೊಗೋಬೇಕಾದ್ರೆ ನಾವೆಲ್ಲ ಕೂಡ ಚರ್ಚೆ ಮಾಡಿದ್ವಿ. ನಾನು ಮುಖ್ಯಮಂತ್ರಿಗಳ ಹತ್ರ ಎಲ್ಲ ಅಭಿಪ್ರಾಯಗಳನ್ನು ತೊಗೊಂಡು ಹೋಗ್ತೀನಿ. ನಾನು ಜನರಲ್ಲಿ ವಿನಂತಿ ಮಾಡ್ಕೊಳ್ಳೋದಷ್ಟೇ, ಸರ್ಕಾರದ ಮೇಲೆ ಬಿಟ್ಟು ಎಲ್ಲ ಸರ್ಕಾರ ನೋಡ್ಕೊಂತಂದೇಳಿ ತಾವು ಯಾರು ಕೂಡ ಸಹಕಾರವನ್ನು ಕೊಡಲಾರ್ದಂತೆ ಇರಬಾರ್ದು. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ ಇರುವಂಥ ಟೈಮಲ್ಲಿ ದಯವಿಟ್ಟು ಸರ್ಕಾರದ ಜೊತೆಯಲ್ಲಿ ಸಹಕಾರವನ್ನು ಕೊಡಬೇಕಾಗುತ್ತೆ. ಸರಳವಾದಂಥ ದಸರಾವನ್ನು ಆಚರಣೆ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಜೀವನನೇ ಮುಖ್ಯ ಅನ್ನೋಂಥ ಟೈಮಲ್ಲಿ ಎಲ್ಲರಿಗೂ ಸಹಕಾರವನ್ನು ಕೊಡಬೇಕಾಗಿದೆ. ಸರ್ಕಾರದ ಜೊತೆಯಲ್ಲಿ ನೀವಿದ್ದು ಇದನ್ನ ದಸರಾವನ್ನು ಸಕ್ಸಸ್ಫುಲ್ ಆಗಿ ಯಶಸ್ವಿಯಾಗಿ ದಸರಾ ಆಚರಣೆಯನ್ನು ಆಗಬೇಕನ್ನೋಂಥ ಅಭಿಪ್ರಾಯವನ್ನು ಮುಖ್ಯಮಂತ್ರಿಗಳು ಕೊಡುವಂಥ ಕೆಲಸ ಮಾಡ್ತೀವಿ. ಟೆಕ್ನಿಕಲ್ ಕಮಿಟಿ ಅದು ಡಿಸಿಷನ್ ತಗೋಬೇಕಾಗುತ್ತೆ. ಯಾಕಂದರೆ ಅರಮನೆಯಲ್ಲಿ 2000 ಮಂದಿಗೆ ನಾವಿನ್ನ ರಿಸ್ಟ್ರಿಕ್ಟೆಡ್ ಮಾಡಿದ್ರೆ ಕೆಲವೊಂದು ಸಾರಿ ಜಾಸ್ತಿ ಆಗ್ಬೋದು, ಬೇರೆ ಬೇರೆ ತೊಂದರೆಗಳು ಕೂಡ ಆಗ್ಬೋದು. ಅದಕ್ಕೋಸ್ಕರವಾಗಿ ಎಲ್ಲ ಕೂಡ ಟೆಕ್ನಿಕಲ್ ಕಮಿಟಿಗೆ ನಾನು ಬಿಟ್ಟುಕೊಟ್ಟಿದ್ದೀನಿ. ಸುರಕ್ಷಿತ ಒಂದು ದೃಶ್ಯದಿಂದ ಆ ಟೆಕ್ನಿಕಲ್ ಕಮಿಟಿ ಏನು ರಿಪೋರ್ಟ್ ಕೊಡುತ್ತೇನೋ ಅದರ ಮೇಲೆ ನಾವು ಒಂದು ಆಧಾರ ಮಾಡಿಕೊಂಡು ತೀರ್ಮಾನ ನೋಡ್ರಿ. ಈಗಿನ ಪರಿಸ್ಥಿತಿಯಲ್ಲಿ ಯಾಕಂದರೆ ಇವತ್ತು ರಾಜ್ಯದಲ್ಲಿ ಭಾಳಷ್ಟು ಜಾಸ್ತಿ ಕೇಸಸ್ಗಳು ಡೇ ಬೈ ಡೇ ಜಾಸ್ತಿ ಆಗ್ತಾಯಿದ್ದಾವೆ. ಈ ಜಾಸ್ತಿ ಆಗಂಥ ಟೈಮಲ್ಲಿ ಇವತ್ತು WHO ಒಂದು ಗೈಡ್ಲೈನ್ಸ್ ಮಾಡಿದೆ, ಎಲ್ಲರೂ ಮಾಸ್ಕ್ ಹಾಕ್ಕೊಂಡ್ರೆ ಯಾರಿಗೆ ಎಫೆಕ್ಟ್ ಆಗಲ್ಲ. ಅಕಸ್ಮಿತ ಮೂರು ಮಂದಿ ಸೇರಿ ಒಬ್ಬರು ಹಾಕ್ಕೊಳ್ಳಿದ್ರೆ ತೊಂದರೆ ಆಗಲ್ಲ, ಇಬ್ಬರು ಹಾಕ್ಕೊಳ್ಳಿದ್ರೆ ಏನಾದರೆ ಒಬ್ಬರಿಂದ ಒಬ್ಬರು ತೊಂದರೆ ಆಗೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರವಾಗಿ ಎಲ್ಲ ಒಂದು ಕಡೆ ಜನರನ್ನ ಜೀವನವನ್ನು ಉಳಿಸ್ಬೇಕು ಅನ್ನೋಂಥ ಕಾರಣದಿಂದ ಇಲ್ಲೊಂದು ಈ ನಿಯಮಾವಳಿಗಳು ಮಾಡಿ ಈ ರೀತಿ ಒಂದು ಅವ್ರಿಗೆ ಏನನ್ನ ಫೈನ್ ಹಾಕೋದು ಅಂಥದ್ದು ಮಾಡಿದರೆ ಜನರಲ್ಲಿ ಏನೋ ಜಾಗೃತಿ ಬರ್ಬೋದು ಅನ್ನೋಂಥ ಕಾರಣದಿಂದ ಮಾಡಿದ್ದಾರೆ, ಬೇರೆ ಏನೂ ಇಲ್ಲ ಅದರಲ್ಲಿ. ಇಡೀ ಭಾರತದಲ್ಲಿ ಸುಮಾರಿಗೆ 17 ರಾಜ್ಯಗಳನ್ನು ಗುರುತಿಸಿದ್ದಾರೆ.
17 ಜಿಲ್ಲೆ ರಾಜ್ಯಗಳಲ್ಲಿ 60 ಜಿಲ್ಲೆಗಳಲ್ಲಿ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ಅದು ವಿಶೇಷವಾಗಿ ಬೆಂಗಳೂರು ಮೈಸೂರನ್ನು ಕೂಡ ಸೇರಿಸಿಕೊಂಡಿದೆ ಇಲ್ಲಿ ನಂಬರ್ 1 ಟ್ರೇಸ್ ಮಾಡಂತದು ಬೇಗನೆ ಆಗಬೇಕಾಗಿದೆ ಯಾಕಂದ್ರೆ ಎಲ್ಲೆಲ್ಲಿ ಟ್ರೇಸ್ ಮಾಡಬೇಕು ಟ್ರೀಟ್ ಮಾಡಬೇಕು ಟ್ರೀಟ್ಮೆಂಟ್ ಅನ್ನು ಕೊಡಬೇಕು ಅನ್ನಂತ ವಿಚಾರದಲ್ಲಿ ಇವತ್ತು ಸಾವಿನ ಸಂಖ್ಯೆ ಕೂಡ ಮೈಸೂರಲ್ಲಿ ಜಾಸ್ತಿ ಆಗ್ತಾ ಇದೆ ಅದಕ್ಕೋಸ್ಕರವಾಗಿ ಇವತ್ತು ಏನು ಈ ದಸರಾ ಉತ್ಸವ ನಡೆಯಂತ ಟೈಮ್ ಅಲ್ಲಿ ಬಹಳಷ್ಟು ಜನರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಪ್ರಿಕಾಷನರಿ ಮೇಜರ್ಸ್ ಅನ್ನು ತಗೋಬೇಕು ಪ್ರಧಾನಮಂತ್ರಿಗಳು ಅಂತ ನರೇಂದ್ರ ಮೋದಿ ಜಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮುಖ್ಯಮಂತ್ರಿಗಳಿಗೆ ಅವರು ಉಲ್ಲೇಖನ ಮಾಡಿದ್ರು ಈ ದಸರಾ ಉತ್ಸವದ ಬಗ್ಗೆ ಕೂಡ ಅವರು ಉಲ್ಲೇಖನ ಮಾಡಿದ್ರು ಅದಕ್ಕೋಸ್ಕರವಾಗಿ ಇದರ ಬಗ್ಗೆ ನಾನು ನಮ್ಮ ಸಂಸದರಂತ ಪ್ರತಾಪ್ ಸಿಂಹ ಅವರು ಇದರ ಬಗ್ಗೆ ರಿವ್ಯೂ ಮಾಡೋ ಸಲುವಾಗಿ ನಾನು ಇಲ್ಲಿ ಬಂದಿದ್ದೀನಿ ಅದಕ್ಕೆ ಕೆಲವೊಂದು ಸೂಚನೆಗಳು ಆರೋಗ್ಯ ಇಲಾಖೆಯಿಂದ ನಾನು ಕೊಡ್ತೀನಿ ಆ ಮೀಟಿಂಗ್ ಮುಗಿದ ನಂತರ ಏನೇನಾಗಿದೆ ಅಂತ ಕ್ಲಾರಿಫಿಕೇಶನ್ ಕೂಡ ತಮಗೆ ಕೊಡಂತ ಕನ್ನೆತಾನೆ ನಾನು ಜೂಮ್ ಮೀಟಿಂಗ್ ಅಲ್ಲಿ ಸಾಕಷ್ಟು ಡಾಕ್ಟರ್ಗಳು ತಜ್ಞರ ಜೊತೆಯಲ್ಲಿ ಡಾಕ್ಟರ್ ಸುದರ್ಶನ್ ಅವರು ಡಾಕ್ಟರ್ ವಿಶಾಲ್ ಅವರು ಮತ್ತೆ ನಮ್ಮ ಎಸಿಎಸ್ ಅವರು ನಮ್ಮ ಪಿಎಸ್ ಅವರು ಎಲ್ಲರೂ ಕೂಡ ಕುಂತು ಸುದೀರ್ಘವಾಗಿ ಚರ್ಚೆ ಮಾಡಿದಂತ ಟೈಮ್ ಅಲ್ಲಿ ಕೂಡ ಶಾಲಾ ಕಾಲೇಜುಗಳು ಪ್ರಾರಂಭ ಮಾಡಂತ ವಿಚಾರದಲ್ಲಿ ನಮ್ಮ ಸಲಹೆಗಳನ್ನು ಪಡೆಕೊಂಡಿದ್ದಾರೆ ನಾನು ಸಲಹೆಗಳನ್ನು ಪಡೆಕೊಂಡಂತ ಟೈಮ್ ಅಲ್ಲಿ ನಾನು ಒಬ್ಬನೇ ಸಲಹೆ ಏನಿತ್ತು ನಾನು ಕೊಟ್ಟಿದ್ದೀನಿ ಆಮೇಲೆ ತಜ್ಞರು ಅಂದ್ರೆಗಿನ ಎಕ್ಸ್‌ಪರ್ಟ್ಸ್ ಕಮಿಟಿ ಇಂದ ಏನೇನು ಸಲಹೆಗಳು ಬಂದಿದೆ ಅವೆಲ್ಲ ಸಲಹೆಗಳನ್ನು ನಾನು ಪಡೆಕೊಂಡಿದ್ದೀನಿ ಅವರು ಹೇಳಿರೋದು ಶಿಕ್ಷಣ ಇಲಾಖೆದವರು ತಮ್ಮ ವರದಿಯನ್ನು ಯಾಕಂದ್ರೆ ಎಸ್ಎಸ್ಎಲ್ಸಿ ಪರೀಕ್ಷೆ ಮಾಡಿದಂತ ಟೈಮ್ ಅಲ್ಲಿ ಯಾವ ರೀತಿಯಲ್ಲಿ ಪ್ರಿಕಾಷನರಿ ಮೇಜರ್ಸ್ ತಗೊಂಡು ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲಾರದಂತ ನೋಡಿಕೊಂಡು ಅದೇ ರೀತಿಯಲ್ಲಿ ಶಾಲಾ ಕಾಲೇಜುಗಳು ಪ್ರಾರಂಭ ಆಗುವಂತ ಟೈಮ್ ಅಲ್ಲಿ ಕೂಡ ಆ ರೀತಿ ಪ್ರಿಕಾಷನರಿ ಮೇಜರ್ಸ್ ತಗೋಬೇಕಂತ ಕಾಣಿದಂತ ನಮ್ಮ ಸಲಹೆಯನ್ನು ಕೇಳಿದರ ನಮ್ಮ ಡಿಟೇಲ್ ಆಗಿ ಎಲ್ಲ ವರದಿಯನ್ನು ಕಲೆಕ್ಷನ್ ಮಾಡ್ಕೊಂತ ಇದ್ದೀನಿ ಎಲ್ಲ ಎಕ್ಸ್‌ಪರ್ಟ್ ಜೊತೆ ಮಾತಾಡಿದಂತ ಟೈಮ್ ಅಲ್ಲಿ ಅವರು ಸಲಹೆಗಳನ್ನು ಕೊಟ್ಟಿದಂತ ಪ್ರಕಾರ ಆ ಸಲಹೆಗಳನ್ನೆಲ್ಲ ಕೂಡ ಕೂಡಿಸಿಕೊಂಡು ಒಂದು ವರದಿಯನ್ನು ಆದಷ್ಟು ಶೀಘ್ರದಲ್ಲಿ ಒಂದು ವಾರದ ಒಳಗಡೆನೇ ವರದಿಯನ್ನು ಶಿಕ್ಷಣ ಇಲಾಖೆಗೆ ಮಂತ್ರಿಗಳಾದಂತ ಸುರೇಶ್ ಕುಮಾರ್ ಅವರಿಗೆ ಕೊಡಂತ ಕೆಲಸ ಮಾಡ್ತೀನಿ ನನ್ನ ಆದ್ಯತೆ ಮಕ್ಕಳು ನನ್ನ ಆದ್ಯತೆ ಪೋಷಕರು ಈ ಪೋಷಕರನ್ನ ಕಾನ್ಫಿಡೆನ್ಸ್ ತುಂಬಬೇಕು ಜೊತೆಲಿ ಪೋಷಕರ ಜೊತೆಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಅವರ ಕಾನ್ಫಿಡೆನ್ಸ್ ತುಂಬಬೇಕು ಯಾಕಂದ್ರೆ ಬಹಳ ದಿನಗಳ ನಂತರ ಇವತ್ತು ಶಾಲೆಗಳಿಗೆ ಇವತ್ತು ಕಾಲೇಜುಗಳು ಪ್ರಾರಂಭ ಆಗ್ತಾ ಇದಾವ ಈ ಪ್ರಾರಂಭ ಆಗಂತ ಟೈಮ್ ಅಲ್ಲಿ ಕೆಲವೊಂದು ಕೌನ್ಸಿಲಿಂಗ್ ಗಳು ನಡೆಯಬೇಕಾಗ್ತದೆ ಆ ಕೌನ್ಸಿಲಿಂಗ್ ಗಳು ನಡೆಯಬೇಕಾದ್ರೆ ಯಾರು ತಗೋಬೇಕು ಕೌನ್ಸಿಲಿಂಗ್ ಗಳನ್ನು ಎಲ್ಲ ಒಂದು ಕಡೆ ಮಕ್ಕಳ ಸಂಬಂಧಪಟ್ಟಿದಂತ ಡಾಕ್ಟರ್ಗಳು ಕೌನ್ಸಿಲಿಂಗ್ ಮಾಡಬೇಕು ಸೈಕಾಟ್ರಿಸ್ಟ್ಗಳು ಸಹ ಕೌನ್ಸಿಲಿಂಗ್ ಮಾಡಬೇಕು ಸಾಕಷ್ಟು ಯಾರ್ಯಾರು ಎಕ್ಸ್ಪರ್ಟ್ಸ್ ಇದಾರೋ ಎಲ್ಲರೆಲ್ಲ ಕೂಡಿಸ್ಕೊಂಡು ಒಂದು ಕೌನ್ಸಿಲಿಂಗ್ ಅನ್ನು ಮಾಡುವಂತ ಕೆಲಸ ಮಾಡಬೇಕನ್ನಂತದ್ದು ನನ್ನ ಅಭಿಪ್ರಾಯವನ್ನು ಕೂಡ ಕೊಟ್ಟಿದ್ದೀನಿ ಹಂಗಾಗಿ ನನ್ನ ಅಭಿಪ್ರಾಯ ಏನಿದನೋ ಆದಷ್ಟು ಶೀಘ್ರದಲ್ಲಿ ಆರೋಗ್ಯ ಇಲಾಖೆಯಿಂದ ಶಿಕ್ಷಣ ಇಲಾಖೆಗೆ ನಮ್ಮ ವರದಿಯನ್ನು ಕೊಡುವಂತ ಕೆಲಸ ಒಂದು ವಾರದ ಒಳಗಡೆ ನಾನು ಕೊಡ್ತೀನಿ ಯಾಕಂದ್ರೆ ಇವತ್ತು ದಸರಾ ಉತ್ಸವ ಅನ್ನಂತದ್ದು ಮುಖ್ಯಮಂತ್ರಿಗಳು ಆಲ್ರೆಡಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಆಲ್ರೆಡಿ ನಮ್ಮ ಹಿರಿಯರಾದಂಥ ಪ್ರತಾಪ್ ಸಿಂಹ ಅವರು ನಮ್ಮೆಲ್ಲ ಸಂಸದರು ಶಾಸಕರೆಲ್ಲರೂ ಕೂಡ ಸೇರಿಕೊಂಡು ಒಂದು ಸರಳವಾದಂಥ ಉತ್ಸವ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಆ ಸರಳವಾದಂಥ ಉತ್ಸವದಲ್ಲಿ ಬಹಳಷ್ಟು ಜನರು ಏನು ಕೂಡ್ತಾರೋ ಅವ್ರು ಕೂಡೋರನ್ನು ಕೂಡ ಜನರನ್ನು ಕಡಿಮೆ ಮಾಡಿಕೊಂಡು ಸುರಕ್ಷತೆ ದೃಷ್ಟಿಯಿಂದ ಯಾವ ರೀತಿಯಲ್ಲಿ ಇವತ್ತು ಪ್ರಿಕಾಷನರಿ ಮೇಜರ್ಸ್ ತಗೊಂಡು ಜನರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲಾರದಂತ ನೋಡ್ಕೋಬೇಕನ್ನಂತ ಕಾಣದಿಂದಲೇ ಇವತ್ತು ನಾನು ಇಲ್ಲಿ ಮೀಟಿಂಗನ್ನು ಬಂದು ಇಲ್ಲಿ ಸೇರಿದ್ದೀನಿ ಈ ಮೀಟಿಂಗಲ್ಲಿ ಬಹಳಷ್ಟು ಕ್ಲಾರಿಫಿಕೇಶನ್ ಕೊಡುವಂಥ ಕೆಲಸ ಮಾಡ್ತೀವಿ ಪ್ರಧಾನಮಂತ್ರಿಗಳು ವಿಶೇಷವಾಗಿ ಮೈಸೂರನ್ನು ಕೋನ್ ಮಾಡಿ ದಸರಾ ಉತ್ಸವವನ್ನು ಕೂಡ ಕೋನ್ ಮಾಡುವಂಥ ಕೆಲಸ ಮಾಡಿದ್ದಾರೆ ಅದಕ್ಕೋಸ್ಕರ ಇಡೀ ದೇಶದಲ್ಲಿ ಏನಾಗ್ತಾ ಇದೆ ನೋಡಿಕೊಂಡು ಸುಮಾರು 16 ರಾಜ್ಯಗಳನ್ನು ಗುರುತಿಸಿ ಅದರಲ್ಲಿ ಕರ್ನಾಟಕದಲ್ಲಿ ಮೈಸೂರು ಬೆಂಗಳೂರನ್ನು ಕೂಡ ಇವತ್ತು ವಿಶೇಷವಾಗಿ ಪ್ರಧಾನಮಂತ್ರಿಗಳು ಅಲ್ಲಿ ನೇಮ್ ಕೋಟ್ ಮಾಡಿರೋ ಕಾರಣ ಇದ್ರ ಬಗ್ಗೆ ನಾನು ಏನು ಯೋಚನೆ ಮಾಡ್ಕೊಂಡು